ಸ್ವಾಮಿ ಅದು ಉತ್ಸವದಲ್ಲಿ ನನ್ನ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ ಇವತ್ತು ದಯಮಾಡಿ ಹುಡುಗರು ಸ್ವಲ್ಪ ಸಮಾಧಾನ ಇರ್ಬೇಕಂದ್ರ ಇವತ್ತು ಪಂಚರತ್ನ ಯಾತ್ರೆ ಕಾರ್ಯಕ್ರಮ 12ನೇ ತಾರೀಕು ಆಗಬೇಕಾಗಿತ್ತು. ಓಡನ ಕೃಪೆಯಾಗಿ ಮಳೆ ಬಿದ್ದು ಅವತ್ತು ಮುಂದೂಡಿದೆ. ಆದ್ರೂ ನಾವು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ತುಂಬಕೆರೆ ಬಗ್ಗೆ ಬಹಳ ಅಭಿಮಾನ ಇಟ್ಟು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ರಿಮೆಂಡರ ನೆಚ್ಚಿನ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಕುಮಾರಣ್ಣ ಅವರ ಹಾಗೆ ನಮ್ಮ ಭೋಜೇಗೌಡ ಅಧ್ಯಕ್ಷ ನಾಗರಾಜ್ ಅವರ ಚಂದ್ರೇಶ್ ಅವರ ಜಫ್ರು ಅವರ ಶಂಕರಗೌಡ ರಮೇಶ್ ಅವರ ಮೂರ್ತಿ ಅವರ ಹಾಗೆ ನಮ್ಮ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಾಣ ಹಿಂದೆ ಹಾಕಿಬಿಡು. ನಮ್ಮ ಅಧಿಕಾರಿಗಳ ಅಧ್ಯಕ್ಷ ವೇದಿಕೆ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರೇ, ಸ್ನೇಹಿತರೇ, ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಈ ಸಭೆಯಲ್ಲಿ ಎಲ್ಲ ನನ್ನ ಬಂಧು ಮತ್ತು ಭಗಿನಿಯವರೇ, ಈ ತಾಲೂಕಿನ ಮೂಲ ಮೂಲೆಯಿಂದ ಬಂದಂತ ಎಲ್ಲ ಕುಮಾರಸ್ವಾಮಿಯವರ ಅಭಿಮಾನಿ ಬಂಧುಗಳೇ, ನಮ್ಮ ಪಕ್ಷದ ಕಾರ್ಯಕರ್ತರು, ಸ್ನೇಹಿತರು, ಇವತ್ತು ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಕುಮಾರಣ್ಣ ಅವರು ಒನ್ ಮ್ಯಾನ್ ಆರ್ಮಿ, ಇಲ್ಲಿ ಯಾರು ಇಲ್ಲ, ಕುಮಾರಣ್ಣ ಅವರು ಒಬ್ಬರೇ ಹೋರಾಟಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಅವ್ರ ಹೋರಾಟದ ಫಲ ಏನಾಗಿದೆ ಅಂದ್ರೆ ಕಾಂಗ್ರೆಸ್ಗೆ ಬಿಜೆಪಿಯವರಿಗೆ ನಡ್ಕ ಬಂದ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಹೇಳ್ತಾರೆ ಕರೋನಾ ಬಂದಿದೆ, ಕರೋನಾ 25-30 ಸಾವಿರ ಜನ ಇದ್ದೀರಿ, ಇಲ್ಲಿ ಯಾರಿಗೂ ಕರೋನಾ ಬಂದಿಲ್ಲ. ಕರೋನಾ ಯಾರ್ಯಾರು ಬಂದದಿರಿ? ಯಾರಿಗೂ ಬಂದಿಲ್ಲ. ಕುಮಾರಸ್ವಾಮಿಯವರ ಸುನಾಮಿ ಈ ಕರ್ನಾಟಕ ಉದ್ದದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಬಿಜೆಪಿಯವರಿಗೆ ನಡ್ಕ ಇಲ್ಲ, ಕರೋನಾ ಬಂದಿದೆ ನಿಲ್ಸಿ, ಕರೋನಾ ಬಂದಿದೆ ನಿಲ್ಸಿ ಅಂತ. ಇವ್ರು ಫಂಕ್ಷನ್ ಮಾಡುವಾಗ ಕರೋನಾ ಬರಲ್ವಾ? ಹಿಮಾಚಲ ಪ್ರದೇಶದಲ್ಲಿ ಹಾಗೆ ಏನು ಎಲ್ಲ ಕಡೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಮಿತ್ ಶಾ ಅವರು, ಪ್ರಧಾನಮಂತ್ರಿಗಳು, ನಡ್ಡಾ ಅವರು ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ, ಅವರಿಗೆ ಕರೋನಾ ಇರಲಿಲ್ಲ. ಕುಮಾರಸ್ವಾಮಿ ಅವರು ಈಗ ಪಂಚಯಾತ್ರೆ ಹೊರ ತಕ್ಷಣ ಕರೋನಾ ಬಂದ್ಬಿಟ್ಟಿದೆ ನೋಡ್ರಪ್ಪ, ಈ ರಾಜ್ಯಕ್ಕೆ ಎಂತ ಕೀಳು ಬಟ್ಟದ ರಾಜಕಾರಣವನ್ನ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕರ್ನಾಟಕದಲ್ಲಿ ಏನಾದರೂ ಕುಮಾರಸ್ವಾಮಿ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಶ್ನೆ ಅಲ್ವೇನ್ರಿ, ಅರ್ಥ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕಾದ್ರೆ ಒಬ್ಬ ರೈತನ ಮಗ, ದೇವೇಗೌಡರ ಮಗ ಕುಮಾರಸ್ವಾಮಿ ಬರ್ಬೇಕಾಯ್ತು, ಮತ್ತಾರು ಬಂದ್ರ ಕಾಂಗ್ರೆಸ್ ಬಂದ್ರೇನ್ರಿ ಅಥವಾ ಬಿಜೆಪಿ ಬಂದ್ರ? ಅವ್ರು ಕೊಟ್ಟಂತ ಕಾರ್ಯಕ್ರಮನ ಬಿಜೆಪಿ ನಿಲ್ಸಿದ್ರು. ಬಿಜೆಪಿಯವರು ಏನು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿದು ಇವತ್ತು ಎಲ್ಲ ಕಡೆ ಸಹ ತುಂಬಾ ಕರಪ್ಷನ್ಗೆ ಒಳಗಾಗಿದೆ. ಕಾಂಗ್ರೆಸ್ ಅವರು ಹೇಳ್ತಾರೆ 40% ಬಿಜೆಪಿಯವರು ಅಂತ, ಕುಮಾರಸ್ವಾಮಿ ನಮ್ಮ ಬಿಜೆಪಿಯವರು ಹೇಳ್ತಾರೆ 20% ಕಾಂಗ್ರೆಸ್ ಅಂತ. ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ, ಅವ್ರ ಮೇಲೆ ಏನ 1 ರೂಪಾಯಿ ಕರಪ್ಷನ್ ಆಪಾದನೆ ಇದೆ ಅಂದ್ರೆ ಇದೆಯಾ? ಅದಕ್ಕೆ ಒಬ್ಬ ರೈತರ ಮಗ ರೈತರ ಪರ ಕೆಲಸ ಮಾಡ್ಬೇಕಾದ್ರೆ ರೈತರ ಮಗನೇ ಬೇಕು. ಹಾಗಾಗಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ 2023ಕ್ಕೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲೇಬೇಕು. ಈಗ ಹೇಳಿದ್ದಾರೆ ಇವತ್ತು ಕಾಂಗ್ರೆಸ್ ಇಲ್ಲೇ ಪಾದಯಾತ್ರೆ ಹೋದ್ರು ಸಂತೋಷ, ಬಿಜೆಪಿಯವರು
ಅದೇನೋ ಜನಸಂಪರ್ಕ ಮಾಡ್ತಾರೆ ಅಂತಾರೆ. ಅಲ್ಲಪ್ಪ, ಕುಮಾರಸ್ವಾಮಿಯಿಂದ ಅಧಿಕಾರ ಕಿತ್ಕೊಂಡು ಬಿಜೆಪಿಯವರು 3.5 ವರ್ಷ ಆಯ್ತು, ಇದುವರೆಗೆಲ್ಲೋ ಇದು ಜನಸಂಪರ್ಕ ಮಾಡ್ತಾರ? ನೀವು ಅಧಿಕಾರ ಯಾಕೆ ಕಿತ್ಕೊಂಡ್ರಿ? ಜನಸೇವೆ ಮಾಡಕ್ಕೆ, ಜನಸಂಪರ್ಕ ಮಾಡಕ್ಕ, ಅಥವಾ 40% ಕಮಿಷನ್ ಹೊಡಿಯಕ್ಕ? ಕೇವಲ 40% ಕಮಿಷನ್ ಹೊಡೆದಿವು ಚುನಾವಣೆ ಹತ್ರ ಬಂತು ಅಂತ ಹೇಳಿ ಜನಸಂಪರ್ಕ ಹೋಗ್ತೀರಿ? ಕಾಂಗ್ರೆಸ್ನವರು ಭಾರತ್ ಜೋಡೋ ಅಂತಾರೆ, ಎಲ್ಲಿ ಭಾರತ ಕಿತ್ಕೊಂಡು ಯಾವ ಊರಿಗೆ ಹೋಗಿದ್ರೆ? ಯಾವ್ದಾರ ಊರಿಗೆ ಹೋಗಿದ? ಕೇರಳ ಇಂಡಿಯಾದಲ್ಲ ಇದೆ, ಕರ್ನಾಟಕದಲ್ಲಿ ಭಾರತದಲ್ಲ ಇದೆ, ತಮಿಳ್ನಾಡು ಭಾರತದಲ್ಲ ಇದೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.